ತುಮಕೂರಿನ ಶ್ರೀ ಚೈತನ್ಯ ಶಾಲೆಯಲ್ಲಿ ಸಂಚಾರಿ ವಿಭಾಗದ ಪೊಲೀಸರು ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮಗಳ ಪಾಠ ಹೇಳಿದರು ನಗರದಲ್ಲಿ ಸಂಚಾರ ಸಾಂದ್ರತೆ ಹೆಚ್ಚಾಗಿ ಅಪಘಾತಗಳ ಪ್ರಮಾಣವು ಹೆಚ್ಚುತ್ತಿರುವ ಸ್ಥಿತಿಯಲ್ಲಿ ಮಕ್ಕಳಲ್ಲಿ ಟ್ರಾಫಿಕ್ ಜಾಗೃತಿ ಮೂಡಿಸಲಾಯಿತು ತುಮಕೂರಿನ ಶ್ರೀ ಚೈತನ್ಯ ಶಾಲೆ ವಿದ್ಯಾರ್ಥಿಗಳು ಶಿಕ್ಷಕರ ಬದಲಾಗಿ ಸಂಚಾರಿ ಪೊಲೀಸರ ಪಾಠ ಕೇಳಿದರು ಸಬ್ ಇನ್ಸ್ಪೆಕ್ಟರ್ ರಂಗನಾಥ್ ಮಾತನಾಡಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ವಾಹನ ಚಲಾಯಿಸಬಾರದು ಪರವಾನಗಿ ಪಡೆದ ದ್ವಿಚಕ್ರ ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಪಘಾತವಾದಾಗ ತಲೆಗೆ ಏಟು ಬಿದ್ದು ಸಾವು ಸಂಭವಿಸುವ ಅಪಾಯವಿದೆ ಸಿಗ್ನಲ್ ಲೈಟ್ ಜೀಬ್ರಾ ಕ್ರಾಸಿಂಗ್ ಬಗ್ಗೆ ತಿಳುವಳಿಕೆ ಹೊಂದಬೇಕು ಸಂಚಾರಿ ನಿಯಮಗಳ ಬಗ್ಗೆ ನೀವು ತಿಳಿದು ಪೋಷಕರಿಗೂ ಮನವರಿಕೆ ಮಾಡಿಕೊಡಿ ಎಂದು ಹೇಳಿದರು ಮತ್ತೆ ನೀವು ಮಧ್ಯದಲ್ಲಿ ಏನಾದರೂ ಬಂದ್ರೆ ಆ ಸಿಗ್ನಲ್ಗಳು ಬಿದ್ದಿರುತ್ತೆ ಆ ಟೈಮ್ನಲ್ಲಿ ನಿಮಗೆ ಅಪಘಾತಗಳಾಗೋ ಚಾನ್ಸಸ್ ಇರುತ್ತೆ ನೀವು ಪ್ರತಿಯೊಬ್ಬರೂ ಒಂದು ಕಡೆ ವೆಹಿಕಲ್ಗಳು ಪಾಸ್ ಆಗಬೇಕಾದ್ರೆ ಮತ್ತೊಂದು ಕಡೆ ಸಿಗ್ನಲ್ನಲ್ಲಿ ವೆಹಿಕಲ್ಗಳು ಬರ್ದಲೇ ಇದ್ದಂಥ ಜಾಗಗಳಲ್ಲಿ ನೀವು ಜೀಬ್ರಾ ಕ್ರಾಸಿಂಗ್ ಮಾತ್ರ ವೆಹಿಕಲ್ ಪಾದಚಾರಿಗಳು ಓಡಾಡಬೇಕು ಮಿಕ್ಕಂತೆ ನೀವೇನಾದರೂ ಬೇರೆ ಕಡೆ ಹೋದರೆ ಅಪರಾಧಗಳು ಆಗ್ತವೆ ಮತ್ತು ವೈಟ್ ಲೈನ್ ಅಂದರೆ ಜೀಬ್ರಾ ಕ್ರಾಸ್ ಹಿಂಭಾಗದಲ್ಲಿ ಒಂದು ವೈಟ್ ಲೈನ್ ಬರುತ್ತೆ ಆ ವೈಟ್ ಲೈನಲ್ಲಿ ಏನಂತಂದರೆ ವೆಹಿಕಲ್ಗಳು ಬಂದು ವೈಟ್ ಲೈನ್ ಹತ್ರ ನಿಂತ್ಕೋಬೇಕು ಆ ವೈಟ್ ಲೈನ್ ಹಿಂದಕ್ಕೆ ನಿಂತ್ಕೊಂಡ್ರೆ ಅಪಘಾತಗಳು ಕಡಿಮೆ ಆಗುತ್ತೆ ಮತ್ತು ಆ ಜನಗಳು ಆ ಜೀಬ್ರಾ ಕ್ರಾಸಲ್ಲಿ ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಈಗ ಸೆಂಟ್ರಲ್ನಲ್ಲಿ ನೀವು ಹೋಗಿ ಸೆಂಟ್ರಲ್ ನಿಂತ್ಕೊಂಡ್ರೆ ಆ ಕಡೆ ಈ ಕಡೆ ಬರೋಂಥ ವೆಹಿಕಲ್ಗಳು ನಿಮ್ಗೆ ಆಕ್ಸಿಡೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಮತ್ತು ಈ ಸಿಗ್ನಲ್ಗಳಲ್ಲಿ ರೆಡ್ಡು ಗ್ರೀನು ಮತ್ತು ಎಲ್ಲೋ ಮೂರು ಸಿಗ್ನಲ್ ಇರುತ್ತೆ ರೆಡ್ ಅಂದರೆ ಸ್ಟಾಪ್ ಆಗಬೇಕು ವೆಹಿಕಲ್ಗಳು ಅವ್ರಿಗೆ ಸಿಗ್ನಲ್ ಇರುತ್ತೆ ಯಾವ ಕಡೆ ವೆಹಿಕಲ್ಗಳು ಸ್ಟಾಪ್ ಆಗಬೇಕು ಅಂತೇಳಿ ಸಿಗ್ನಲ್ ಇರುತ್ತೆ ಮತ್ತು ಇನ್ನೊಂದು ಅದು ಸಡನ್ನಾಗಿ ರೆಡ್ ಬಿದ್ದಿದ ತಕ್ಷಣವೇ ಇನ್ನೊಂದು ವೆಹಿಕಲ್ಗಳು ಬೇರೆ ಕಡೆಯಿಂದ ಹೋಗಬೇಕಾಗುತ್ತೆ ಆವಾಗ ಎಲ್ಲೋ ಬಂದು ಮತ್ತೆ ಗ್ರೀನಿಗೆ ಬರುತ್ತೆ ಆ ಗ್ರೀನಿಗೆ ಬಂದಾಗ ನೀವು ಮತ್ತೆ ಶ್ರೀ ಚೈತನ್ಯ ಶಾಲೆ ಶಾಖೆ ಮುಖ್ಯಸ್ಥೆ ರಂಜಿತಾ ಮಾತನಾಡಿ ಸುರಕ್ಷತೆಗಾಗಿ ಮಕ್ಕಳಿಗೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ನಾವು ನಮ್ಮ ಶಾಲೆಯ ವತಿಯಿಂದ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ನ ಆಯೋಜಿಸಿದ್ದೀವಿ ಇದರ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ತಿಳಿಸೋದು ಹೆಲ್ಮೆಟ್ ಏನಕ್ಕೆ ವೇರ್ ಮಾಡಬೇಕು ಮತ್ತು ಟೀನೇಜರ್ಸ್ ವೆಹಿಕಲ್ಸ್ನ ಏನಕ್ಕೆ ಡ್ರೈವ್ ಮಾಡಬಾರ್ದು ಅನ್ನೋ ಅವೇರ್ನೆಸ್ ಮತ್ತು ಟ್ರಾಫಿಕ್ ರೂಲ್ಸ್ ಏನಕ್ಕೆ ಫಾಲೋ ಮಾಡಬೇಕು ಈಗ ನಿಮಗೆ ತಿಳಿದಿರುವಂತೆ ಸಿಗ್ನಲ್ಸಲ್ಲಿ ಮೂರು ಥರ ಇರುತ್ತೆ ರೆಗ್ಯುಲೇಟರಿ ಕಾಷನರಿ ಮತ್ತು ಗೈಡೆನ್ಸ್ ಅಂದರೆ ರೆಗ್ಯುಲರ್ ಅಂದರೆ ಅಲ್ಲಿ ನಾವು ಕಂಪಲ್ಸರಿ ಆ ಸಿಗ್ನಲ್ಸ್ಗಳನ್ನ ಫಾಲೋ ಮಾಡಬೇಕು ಸೊ ಅದ್ರ ಬಗ್ಗೆ ನಾವು ಮಕ್ಕಳಿಗೆ ಮಾಹಿತಿ ಕೊಡ್ತೀವಿ ಮತ್ತು ಕಾಷನ್ಸ್ ಕೆಲವು ಕಡೆ ಕಾಷನ್ಸ್ ಇರುತ್ತೆ ರೋಡ್ ನ್ಯಾರೋ ಇದೆ ನೀವಲ್ಲಿ ನಿಧಾನಕ್ಕೆ ಹೋಗಬೇಕು ಚಲಿಸಬೇಕು ಅನ್ನೋ ಡೈರೆಕ್ಷನ್ಸ್ ಇರುತ್ತೆ ಸೊ ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿಸ್ತಿದ್ದೀವಿ ಮತ್ತು ಗೈಡೆನ್ಸ್ ಈಗ ಇಲ್ಲಿ ಹಾಸ್ಪಿಟಲ್ ಇದೆ ಇದು ಪೆಟ್ರೋಲ್ ಬಂಕ್ ಇದೆ ಸೊ ಈ ರೀತಿ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಮತ್ತು ಈಗಿನ ಕಾಲದಲ್ಲಿ ಟೀನೇಜರ್ಸು ಹೆಲ್ಮೆಟ್ ಯೂಸ್ ಮಾಡದೇ ಇರೋದು ಆ ಅವೇರ್ನೆಸ್ ಇಲ್ಲದೆ ಚಿಕ್ಕ ಮಕ್ಕಳು ಬೈಕ್ ಓಡಿಸ್ತಾ ಇರೋದ್ರಿಂದ ಆಕ್ಸಿಡೆಂಟ್ಸ್ ಆಗ್ತಿದೆ ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮತ್ತು ಮಕ್ಕಳಿಂದ ಪೇರೆಂಟ್ಸ್ಗೆ ಪಬ್ಲಿಕ್ಗೆ ಅವೇರ್ನೆಸ್ ಮೂಡಿಸುವ ಸಲುವಾಗಿ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ರ್ಯಾಲಿನ ಹಮ್ಮಿಕೊಂಡಿದ್ದೀವಿ ಈ ಪ್ರೋಗ್ರಾಮ್ನ ನಮಗೆ ಆಯೋಜಿಸಿರುವಂಥ ಶ್ರೀ ಚೈತನ್ಯ ಸ್ಕೂಲ್ಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಟ್ರಾಫಿಕ್ ಎಸ್ಐಗಳಾದ ಜಯರಾಮ್ ನಾಗರಾಜು ಸಿಬ್ಬಂದಿಗಳಾದ ರಮೇಶ್ ಗಂಗಬಸವಯ್ಯ ಎಸ್ ಚಿಕ್ಕಣ್ಣ ಇತರರು ಭಾಗವಹಿಸಿದರು ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣಿರಾಜು ಅಮುಕ್ ಟಿವಿ ತುಮಕೂರು